ಹಾಗೂ ಸುತ್ತಮುತ್ತಲು ಬಂದಿರತಕ್ಕಂಥ ಕಲಾಭಿಮಾನಿಗಳಿಗೆ ಈ ನಿಮ್ಮ ಕಾಮಿಡಿ ಕಿಲಾಡಿಗಳು ಸಂಜೆ ಬಸ್ಸೆ ಮಾಡುವ ನಮಸ್ಕಾರಗಳು. ಉದ್ಯಮ ದೇವಿಯ ಆದಿಶಕ್ತಿ ಉದ್ಯಮ ದೇವಿಯ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾದ 5 ದಿನಗಳ ಕಾಲ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಇವತ್ತೊಂದು ದಿವಸ ವರ್ಣನ ಆರ್ಭಟ ನಾವೇನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೈಯಾಗಿದ್ದಲ್ಲ. ವರ್ಣನ ಆರ್ಭಟದಿಂದ ಸ್ವಲ್ಪ ಕಾಲ ಸ್ವಲ್ಪ ಏರ್ಪಡಾಯಿತು, ಆದರೂ ಕೂಡ ಇಷ್ಟೊಂದು ಕಲಾಭಿಮಾನಿಗಳು ಕೂತ್ಕೊಂಡು ನಾಟಕವನ್ನು ವೀಕ್ಷಣೆ ಮಾಡ್ತಾಯಿದ್ರಿ. ತಮ್ಮ ಕಲಾವಿದರ ಮೇಲೆ ಇರುವಂಥ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಹೀಗೆ ಇಲ್ಲ ಅಂತ ಕೇಳ್ಕೊಳ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ಧೂರಿಯಾಗಿ ಜಾತ್ರೆ ನೆರವೇರಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ನಾವು ಅಪೇಕ್ಷೆ ಇಟ್ಟಿರಲಿಲ್ಲ, ಅಪೇಕ್ಷೆ ಇಡುವಕ್ಕಿಂತ ಮೀರಿ ನಮಗೆ ಒಂದು ಸತ್ಕಾರ ಸಮಾರಂಭ ಮಾಡಿದ್ದಾರೆ ಪಾಂಡವನ ದೊಡ್ಡಮನೆಯವರೇ ಹಾಗೂ ಅವರ ಅಭಿಮಾನಿ ಬಳಗದ ವತಿಯಿಂದ ಅದ್ಧೂರಿಯಾದ ಒಂದು ಇದೊಂದು ಸತ್ಕಾರ ಸಮಾರಂಭ ಕಲಾವಿದರಿಗೆ. ನಮ್ಮ ಪಾಂಡವನವ್ರು ಹೆಂಗಪ್ಪ ಅಂದ್ರೆ ಕಲಾ ನಿರ್ಮಲ ಅತಿ ಪ್ರೀತಿ, ಅತಿ ಹೆಚ್ಚಿನ ಪ್ರೀತಿ. ಒಮ್ಮೆ ಹಚ್ಕೊಂಡ್ರಪ್ಪ ಅಂದ್ರೆ ಅವ್ರನ್ನ ಯಾವತ್ತೂ ಮರೆಯೋದಿಲ್ಲ. ಆ ಥರ ಕಲಾಭಿಮಾನಿಗಳು ಭಾಳ ಗೌರವ ಕೊಡ್ತಾರೆ, ಅವರಿಗೆ ಕೋಟಿ ಕೋಟಿ ನಮನಗಳು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದೇ ಅಂದರೆ 2 ದಿವಸದ ಹಿಂದೆ ಅಣ್ಣ ಫೋನ್ ಮಾಡಿದ್ರು, ನಾನು ಕಾರ್ಯಕ್ರಮ ಶೂಟಿಂಗಲ್ಲಿ ಇದ್ದಾಗ ಫೋನ್ ರಿಸೀವ್ ಮಾಡಿರಲಿಲ್ಲ. ಮೊನ್ನೆ ನಮ್ಮ ಕಲಾವಿದರು ಫೋನ್ ಮಾಡಿಬಿಟ್ಟು ಸಂಜೆ ಇಲ್ಲದ ನೋಡಪ್ಪ ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆಸಿ ಅಂತ ಹೇಳಿದರು. ನಾನು ನಿನ್ನೆ ತಾನೇ ಗೋಕಾಕ್ ಬಂದಿದ್ದೆ, ಪಾಂಡವನವ್ರು ಬೆಳಗ್ಗೆ ಫೋನ್ ಮಾಡಿದ್ರು ನಿಮಗೋಸ್ಕರ ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದೆ ದಯವಿಟ್ಟು ತಾವು ಬರಬೇಕು ಅಂತ ಕೇಳಿಕೊಂಡಾಗ ನೀವು ದಯವಿಟ್ಟು ಅಂತ ಕೇಳ್ಕೊಳಕ್ಕೆ ಹೋಗ್ಬೇಡ್ರಿ, ಆರ್ಡರ್ ಮಾಡ್ರಿ ಸಾಕು ನಮಗೆ. ನಾವು ಹೆಂಗಪ್ಪ ಪಾಂಡವನ ನಮ್ಗೆ ಆರ್ಡ್ರ್ ಮಾಡಿ ಸಾಕು, ತಮ್ಮ ಇವತ್ತು ಕಾರ್ಯಕ್ರಮ ಐತಿ ಎಲ್ಲಿದೆಯೇನು ಗೊತ್ತಿಲ್ಲ ಬರ್ಬೇಕು ನೀ ಅಂದ್ರೆ ಸಾಕು ನಾವು ಬಂದ್ಬಿಡ್ತೀವಿ ನಾವು. ಆ ರೀತಿ ನಮ್ಮವರ ಪಾಂಡವನ ಒಂದು ಸ್ನೇಹ ಸಂಬಂಧ. ನಿಮ್ಮೆಲ್ಲರ ಅಭಿಮಾನಿ ಬಳಗ ಇದೇ ಸದಾಕಾಲ ಪಾಂಡವನ ಮೇಲೆ ಇರಲಿ, ನಮ್ಮೆಲ್ಲರ ಪ್ರೀತಿ ಕಲಾಭಿಮಾನಿಗಳ ಪ್ರೀತಿ ಪಾಂಡವನ ಮೇಲೆ ಸದಾಕಾಲ ಹೀಗೆ ಇರಲಿ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.